ದೆಹಲಿಯ ಡಿಕೆಶಿ ನಿವಾಸಗಳ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇನ್ನು ವಿಚಾರಣೆ ಇತ್ತು. ಐಟಿ ಪರ ಎಎಸ್ಜಿ ಪ್ರಭುಲಿಂಗ್ ನಾವಡಿಗ ವಾದ ಮಂಡನೆ. ದೆಹಲಿಯ ಡಿಕೆಶಿ ನಿವಾಸಗಳ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ. ಐಟಿ ಪರ ಎಎಸ್ಜಿ ಪ್ರಭುಲಿಂಗ ನಾವಡಿಗ ವಾದ ಮಂಡನೆಯನ್ನ ಮಾಡಿದ್ರು. ದೆಹಲಿಯ ನಿವಾಸಗಳಲ್ಲಿ ಸಿಕ್ಕಂತಹ ಹಣ ಡಿಕೆ ಶಿವಕುಮಾರ್ಗೆ ಸೇರಿದ್ದು. ಮೂರನೇ ಆರೋಪಿ ಸುನೀಲ್ ಶರ್ಮಾ ಮೂಲಕ ಹಣ ದೆಹಲಿಗೆ ರವಾನೆ. ರಾಜೇಂದ್ರ ಆಂಜನೇಯ ಮೂಲಕ ಹಣ ಸೇರಬೇಕಾದವರಿಗೆ ಸೇರ್ತಾ ಇತ್ತು. ಲಕ್ಷ ಹಣಕ್ಕೆ ಕೆಜಿ ಅಂತ ಕೋಡ್ ವರ್ಡ್ ಬಳಕೆಯನ್ನು ಕೂಡ ಮಾಡಲಾಗಿತ್ತಂತೆ. ಹವಾಲಾ ಮೂಲಕವೂ ಹಣ ಸಾಗಾಟವಾಗ್ತಾ ಇತ್ತು. ಐಟಿ ಪರ ಇವತ್ತು ಎಎಸ್ಜಿ ಪ್ರಭುಲಿಂಗ ನಾವಡಿಗೆ ವಾದವನ್ನು ಕೂಡ ಮಂಡಿಸಿದ್ರು. ದೆಹಲಿ ನಿವಾಸಿಗಳ ಮೇಲೆ ಇನ್ನು ದಾಳಿ ನಡೆಯಿತು. ಈ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಇದಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರಣೆ ನಡೆದಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತು. ಐಟಿ ಪರ ಎಎಸ್ಜಿ ಪ್ರಭುಲಿಂಗ ನಾವಡಿಗ ವಾದವನ್ನು ಮಂಡಿಸಿದ್ರು. ದೆಹಲಿಯ ನಿವಾಸಗಳಲ್ಲಿ ಸಿಕ್ಕಂತಹ ಹಣ ಡಿಕೆ ಶಿವಕುಮಾರ್ಗೆ ಸೇರಿದ್ದು. ಮೂರನೇ ಆರೋಪಿ ಸುನೀಲ್ ಶರ್ಮಾ ಮೂಲಕ ಹಣ ದೆಹಲಿಗೆ ರವಾನೆ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಅವರು ವಾದವನ್ನು ಕೂಡ ಮಂಡಿಸಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಡಿಕೆಶಿ ಅವರ ದೆಹಲಿ ನಿವಾಸದ ಮೇಲೇನು ಐಟಿ ದಾಳಿ ಆಯಿತು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ, ಇದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ವೀಣಾ, ಇವತ್ತು ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದಂತ ಆರೋಪ ಮುಕ್ತಗೊಳಿಸಿ ಅಂತೇಳಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ನಡೀತು. ಅವರ ವಿರುದ್ಧ ಒಟ್ಟು ಐಟಿ 4 ಪ್ರಕರಣಗಳ ದಾಖಲು ಮಾಡಿತ್ತು. ಅದರಲ್ಲಿ 3 ಪ್ರಕರಣಗಳು ಆರೋಪ ಮುಕ್ತ ಆಗಿರುವಂತದ್ದು. ಇನ್ನು ಉಳಿದಂತೆ ಕೊನೆಯ ಮತ್ತು 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಅಂತ ವಾದ ಏನಂದ್ರೆ, ಇದರಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲ ಹಣಕ್ಕೂ ನನ್ನ ಬಳಿ ಲೆಕ್ಕ ಇದೆ, ಹಾಗಾಗಿ ಇದರಿಂದ ಆರೋಪ ಮುಕ್ತ ಮಾಡಬೇಕು ಅನ್ನುವಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಅವರ ವಕೀಲರ ಮೂಲಕ. ಆದ್ರೆ ಇವತ್ತು ಐಟಿ ಪರವಾಗಿ ಅಸಿಸ್ಟೆಂಟ್ ಸಾಲಿಸಿಟರಿ ಜನರಲ್ ಆಗಿರುವಂತಹ ಪ್ರಭುಲಿಂಗ ನಾವಡಿಗೆ ಅವರು ವಾದವನ್ನ ಮಂಡಿಸ್ತಾರೆ. ಅದರಲ್ಲಿ ಏನು, ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಮಾಲೀಕತ್ವದ ಮನೆಯಲ್ಲಿ ಸಿಕ್ಕಂತ ಹಣ ಏನಿದೆ ಅದು ಅಂದ್ರೆ ಅಲ್ಲಿ ಹವಾಲದ ಮೂಲಕ ಅಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು. ಲಕ್ಷ ಲೆಕ್ಕವನ್ನ ಕೆಜಿ ಲೆಕ್ಕದಲ್ಲಿ ಅವರು ಅವರ ಡೈರಿಗಳಲ್ಲಿ ಅವರ ಬಳಿ ಸಿಕ್ಕಂತ ದಾಖಲೆಗಳಲ್ಲಿ ಅದನ್ನ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂತ ಹಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ನಡೆಸಬಹುದು ಅನ್ನುವಂಥದ್ದು. ಮತ್ತೊಂದು ಪ್ರಮುಖವಾಗಿ ಏನು, ಐಟಿ ಅಧಿಕಾರಿಗಳು ಒಂದು ದೂರನ್ನ ದಾಖಲು ಮಾಡ್ತಾರೆ ಆರ್ಥಿಕ ವಿಶೇಷ ನ್ಯಾಯಾಲಯಕ್ಕೆ. ದೂರ ದಾಖಲು ಮಾಡುವಂತಹ ಅಧಿಕಾರಿಗಳಿಗೆ ಅಲ್ಲಿ ಅಧಿಕಾರ ಇರಲೇ ಇಲ್ಲ. ಪ್ರಧಾನ ನಿರ್ದೇಶಕರ ಹಂತದ ಅಧಿಕಾರಿಗಳು ದೂರನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಕಾನೂನಿನ ಗಾಳಿ ತೂರಿದ್ದಾರೆ ಐಟಿ ಅಧಿಕಾರಿಗಳು, ಹಾಗಾಗಿ ಈ ಒಂದು ದೂರನ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾದವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಅದಕ್ಕೆ ವಾದವನ್ನ ಮಂಡಿಸಿದಂತ ಪ್ರಭುಲಿಂಗ ನಾವಡಿಗೆ ಅವರು, ಇದೊಂದು ಅರ್ಹ ಕೇಸ್ ಇದೆ, ಅಲ್ಲಿ ಸಿಕ್ಕಂತ 3ನೇ ಆರೋಪ ಎಂದು ಸುನೀಲ್ ಶರ್ಮಾ ಅವರೇ ಒಪ್ಕೊಂಡಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರು ಸಂಬಂಧಪಟ್ಟಂತ ಹಣ ಆಗಿದೆ, ಮತ್ತೆ ಅದನ್ನ ಅವರು ಸೂಚಿಸಿದವರಿಗೆ ಕೊಡ್ಲಿಕ್ಕೆ ದೆಹಲಿಯಲ್ಲಿ ಅದನ್ನ ಸಂಗ್ರಹಣೆ ಮಾಡಲಾಗಿತ್ತು ಅನ್ನುವಂತ ಒಂದಷ್ಟು ಅಂಶವನ್ನ ತನಿಖಾಧಿಕಾರಿಗಳು ತನಿಖಾ ಹಂತದಲ್ಲಿ ಕಂಡುಕೊಂಡ ಅಂಶಗಳ ಮೇಲೆ ದೂರನ್ನ ದಾಖಲು ಮಾಡಿರುವಂತದ್ದು. ಹಾಗಾಗಿ ತನಿಖೆಯನ್ನ ಮಾಡಬೇಕು, ಇವರ ವಿರುದ್ಧ ಕ್ರಮವನ್ನು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಅಂದ್ರೆ ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವ್ರನ್ನ ಆರೋಪ ಮುಕ್ತ ಮಾಡಬಾರದು ಅನ್ನುವಂತ ವಾದವನ್ನ ಮಂಡಿಸಿರುವಂತದ್ದು. ಸುದೀರ್ಘವಾದಂತ ವಿಚಾರಣೆ ನಡೀತಾ ಇದೆ ಕಳೆದ 1 ತಿಂಗಳಿಂದ. ಈ ಒಂದು ಹೆಚ್ಚಿನ ವಿಚಾರಣೆಗೆ ನಾಳೆಗೆ ವಿಚಾರಣೆ ಮುಂದೂಡಿಕೆ ಆಗಿರುವಂತಹದ್ದು. ವೀಣಾ, ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ.